ಇತ್ತೀಚಿನ ಸಂಚಿಕೆಗಳನ್ನ ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ದಯವಿಟ್ಟು ಪೊಲೀಸ್ನವರಿಂದ ನನಗೆ ಯಾವುದೇ ರೀತಿ ತೊಂದರೆ ಆಗದಿರೋ ಹಾಗೆ ನೋಡ್ಕೊಳ್ಳಿ ಇವರು ಆನರ್. ಕಂಪ್ಲೇನ್ ಅಂತೆ ಕೋರ್ಟಿಗೆ ಬಂದು ಹೇಳ್ತಿದಾರಂದ್ರೆ ಅದು ಸುಳ್ಳಾಗೋಕ್ ಸಾಧ್ಯನಾ? ಇನ್ನು ಒಂದು ಸಲ ಈ ತರ ಫೇಕ್ ಕೇಸ್ ಕೋರ್ಟಿಗೆ ತಕೊಂಡು ಬಂದ್ರೆ ಐ ವಿಲ್ ಟೇಕ್ ಸಿವಿಯರ್ ಆಕ್ಷನ್. ಇಷ್ಟೊತ್ತು ಎಲ್ಲಿ ಹೋಗಿದ್ದೆ ನೀನು? ಎಷ್ಟು ಸಲ ಫೋನ್ ಟ್ರೈ ಮಾಡಿದೀನಿ ನೋಡು, ಯಾಕೆ ಸ್ವಿಚ್ ಆಫ್ ಬರ್ತಾ ಇದೆ? ಅದು ಬ್ಯಾಟ್ರಿ ಲೋ ಆಗಿ ಆಫ್ ಆಗಿದೆ ಪೂರ್ಣಿಮಾ. ಎಷ್ಟು ಸಲ ಹೇಳಿದೀನಿ ನಾನು ನಿನ್ಗೆ ಫೋನ್ ಚಾರ್ಜಿಂಗ್ ಇಟ್ಕೋ ಅಂತ, ಕೇಳದೇ ಇಲ್ಲ ಅಂತೀಯಲ್ಲ. ಏನಾಯ್ತು ಪೂರ್ಣಿಮಾ, ಯಾಕಿಷ್ಟು ಗಾಬರಿ ಆಗಿದ್ಯಾ? ಪೂರ್ಣಿಮಾ ಏನ್ ಸಮಾಚಾರ, ಏನಾಯ್ತು ಹೇಳು. ನನಗೆ ಐಶು ಫೋನ್ ಮಾಡಿದ್ಲು, ಒಂದ್ ಇಂಪಾರ್ಟೆಂಟ್ ವಿಷಯ ಹೇಳಿದ್ಲು. ಪದ್ಮಜ್ ಅವ್ರ ಬಗ್ಗೆನಾ? ಅವ್ರಿಗೇನಾದ್ರೂ ಹೆಚ್ಚು ಕಮ್ಮಿ? ಅರುಣಾ, ಅದು ನಮ್ಮಪ್ಪ ಆದವನು ಜೈಲಲ್ಲಿ ಇತ್ಕೊಂಡೆ ಅವ್ರಿಗೂ ಒಂದ್ ಗತಿ ಕಾಣಿಸ್ಬಿಟ್ನ. ಅರುಣಾ ಪ್ಲೀಸ್ ಒಂದ್ ನಿಮಿಷ ಸುಮ್ನೆ ಇರು. ಯಾಕೆ ಏನೇನೋ ಅಂದ್ಕೋತಾ ಇದೀಯಾ? ನಾಣಿಯಿಂದ ಯಾಕೋ ನಮಗ್ ತೊಂದ್ರೆ ಆಗೋ ಲಕ್ಷಣಗಳು ಕಾಣಿಸ್ತಾ ಇದೆ. ಅವನು ಪದ್ಮಜ್ ಅವ್ರನ್ನ ಉಳಿಸ್ಕೊಳ್ಳೋದಕ್ ಹೋಗಿ ನಮಗ್ ಮೋಸ ಮಾಡ್ತಾನೆ ಅಂತ ಅನ್ನಿಸ್ತಾ ಇದೆ. ಪೂರ್ಣಿಮಾ ನೀನ್ ಏನ್ ಹೇಳ್ತಿದ್ಯೋ ನನ್ಗೆ ಅರ್ಥ ಆಗ್ತಿಲ್ಲ, ಏನು ಅಂತ ಸರಿಯಾಗಿ ಹೇಳು. ಅರುಣಾ ಅದು ನಾಣಿ. ಹಲೋ ಹೇಳು. ಏನು ನೀನ್ ಹೇಳ್ತಾ ಇರೋದು ನಿಜನಾ? ಮುಗ್ದೋಯ್ತು, ಎಲ್ಲ ಮುಗ್ದೋಯ್ತು. ಸರಿ ಆಯ್ತು. ಪೂರ್ಣಿಮಾ ಯಾರ್ದು ಫೋನು, ಏನಂತೆ ವಿಷಯ? ಕಡೆಗೂ ನಾನು ಅಂದ್ಕೊಂಡ ಹಾಗೆ ಆಯ್ತು. ಈಗಷ್ಟೇ ನಾಣಿ ಕೋರ್ಟಿಗೆ ಹೋಗಿ ಸಾಕ್ಷಿ ಹೇಳದ್ನಂತೆ. ಕೋರ್ಟಿಗೆ ಹೋಗಿದ್ನ? ಏನ್ ಹೇಳದ್ನಂತೆ? ಪದ್ಮಜ್ ಅವ್ರನ್ನ ಯಾರು ಕಿಡ್ನಾಪ್ ಮಾಡಿಲ್ಲ, ಅವ್ರು ಎಲ್ಲಿಗೋ ಹೋಗಿದ್ದಾರೆ, ಚೆನ್ನಾಗೇ ಇದಾರೆ ಅಂತ ಜಡ್ಜ್ ಹತ್ರ ಹೇಳದ್ನಂತೆ. ಜಡ್ಜ್ ಅವರು ಮೂರ್ತಿ ಅವ್ರನ್ನ ಬೈದು ಪದ್ಮಜ್ ಅವ್ರ ಕೇಸ್ನ ಡಿಸ್ಮಿಸ್ ಮಾಡಿ ನಿಮ್ ತಂದೆನ ನಿರಪರಾಧಿ ಅಂತ ಆರ್ಡರ್ ಮಾಡಿದ್ರಂತೆ. ನಾವ್ ಹೀಗಾಗತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ವಲ್ಲ ಅಂಕಲ್. ಕಷ್ಟಪಟ್ಟು ನೀರ್ನಳ್ಳಿ ವಿರುದ್ಧ ಸಾಕ್ಷಿಗಳನ್ನೆಲ್ಲ ಹೊಂದಿಸಿದ್ವಿ. ಈ ಕೇಸು ಸ್ಟ್ರಾಂಗ್ ಆಗಿದೆ, ಯಾವುದೇ ಕಾರಣಕ್ಕೂ ಆ ನೀರ್ನಳ್ಳಿ ತಪ್ಪಿಸ್ಕೊಳ್ಳೋದಿಕ್ ಸಾಧ್ಯನೇ ಇಲ್ಲ ಅಂತ ಅನ್ಕೊಂಡಿದ್ವಿ. ಹೌದಮ್ಮ, ನನಗಂತೂ ನಂಬಕೆ ಆಗ್ತಿಲ್ಲ. ನಾವು ಪಟ್ಟಿದ ಶ್ರಮ ಎಲ್ಲ ಒಂದೇ ಕ್ಷಣಕ್ಕೆ ವ್ಯರ್ಥ ಆಗೋಯ್ತಮ್ಮ. ಗಾಳಿಯಲ್ಲಿ ಗೋಪುರ ಕಟ್ಟೋದು ಅಂತಾರಲ್ಲ, ಹಾಗಾಗೋಯ್ತಲ್ಲಮ್ಮ ನಮ್ ಕತೆ. ಛೇ, ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು ಒಂದು ಗೊತ್ತಾಗ್ತಿಲ್ಲ ಜ್ಯೋತಿ. ನಾನು ವೀಕ್ ಅಂತ ಗೊತ್ತಿತ್ತು, ಆದ್ರೆ ಅವ್ರು ಇಂಥ ಕೆಲಸ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅವ್ರ ಅಕ್ಕ ಕಾಣೆ ಆದಾಗ್ಲಿಂದ ಅವ್ರು ಚಡ್ಪಡಿಸ್ತಾ ಇದ್ನ ನೋಡಿ ನನಗೂ ತುಂಬಾ ಬೇಸರ ಆಗಿತ್ತು. ಅಕ್ಕನಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂದಿದ್ರು, ನಮ್ ಜೊತೆ ಹೋರಾಟದಲ್ಲಿ ಕಡೆವರೆಗೂ ಇರ್ತಾರೆ ಅನ್ಕೊಂಡಿದ್ದೆ. ನಮ್ ನಂಬಿಕೆನ ಸುಳ್ಳು ಮಾಡ್ತಾರೆ ಅಂತ ನನ್ ಗೆಸ್ ಕೂಡ ಮಾಡಿರ್ಲಿಲ್ಲ.
ಇದರಲ್ಲಿ ತಪ್ಪು ನಮ್ದೇ ಜ್ಯೋತಿ. ಹೌದು ಜ್ಯೋತಿ, ಅವತ್ತು ಅರುಣ್ ಮತ್ತು ಪೂರ್ಣಿಮಾ ನಮ್ಮ ಹತ್ರ ಹೇಳಿದ್ರು, ಆದ್ರೆ ನಾವು ಅದನ್ನ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಲೈಟ್ ವಿಷಯ ಅನ್ಕೊಂಡು ಅಲ್ಲೇ ಬಿಟ್ಬಿಟ್ವಿ. ನಾವು ಸ್ವಲ್ಪ ಹುಷಾರಾಗಿದ್ರೆ ಇವತ್ ಇದನ್ನ ತಡಿಬೋದಾಗಿತ್ತು ಅಂಕಲ್. ಈಗ ಕೊರಗೋದನ್ನ ಬಿಟ್ರೆ ನಮಗೆ ಬೇರೆ ಯಾವ ದಾರಿನೂ ಇಲ್ಲಮ್ಮ. ನನಗ್ ಬರ್ತಾ ಇರೋ ಕೋಪಕ್ಕೆ ಹೋಗಿ ಆ ನಾಣಿನ. ಬೇಡ ಜ್ಯೋತಿ, ನೀನೇನು ಮಾಡ್ಬೇಡ. ಈ ಮ್ಯಾಟರ್ನ ಇಲ್ಲಿಗೆ ಬಿಟ್ಬಿಡು. ನೀನ್ ಎಷ್ಟೇ ಪ್ರಯತ್ನ ಪಟ್ರು ಏನು ಮಾಡಕ್ಕಾಗಲ್ಲ. ನೀನ್ ಅವನ ಹತ್ರ ಹೋಗಿ ಗಲಾಟೆ ಮಾಡಿದೆ ಅಂತಾನೆ ಇಟ್ಕೋ. ಕಾಟಾಚಾರಕ್ಕೆ ಅವನು ಏನೋ ಒಂದ್ ಜಸ್ಟಿಫಿಕೇಶನ್ ಕೊಡ್ತಾನೆ. ಹೋದ್ರೆ ನಿಂಗೆ ಅವಮಾನ ಆಗತ್ತೆ. ಸೊ ಇದನ್ನ ಮುಂದುವರ್ಸೋದ್ರಿಂದ ನಮ್ಗಂತೂ ಏನು ಉಪಯೋಗ ಆಗಲ್ಲ. ಹಾಗಂತ ಈ ವಿಷಯನ ಹೀಗೆ ಬಿಡೋಕ್ ಆಗಲ್ವಲ್ಲ ಅಂಕಲ್. ಪೊನ್ನಮ್ಮನ್ ಕೇಸಲ್ಲಿ ಅವಳ ಗಂಡ ಲೋಕೇಶ ಕಾಣೆ ಆಗಿದ್ದಾನೆ, ಈ ಕೇಸಲ್ಲಿ ಹೀಗಾಗಿದೆ. ಈಗ ಉಳ್ದಿರೋದು ಒಂದೇ ಕೇಸು, ಅದು ಯಶೋದವ್ರ ಕೊಲೆ ಕೇಸು. ಆ ಕಟ್ಕ ಈ ಕೇಸ್ನಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಏನಾದ್ರೂ ಒಂದು ಉಪಾಯ ಮಾಡಿರ್ತಾನೆ. ಹೌದಮ್ಮ, ಮಹಾನ್ ಬುದ್ಧಿವಂತ ಅವನು. ಎಲ್ಲಾ ದಾರಿಗಳು ಮುಚ್ಚೋದ್ರು ಅವನು ಹೊಸ ದಾರಿನ ಹುಟ್ಟಾಕ್ತಾನೆ. ಮೇಲಾಗಿ ರಾಜಕಾರಣಿ ಪಕ್ಷದಿಂದ ಪಕ್ಷಕ್ಕೆ ಹಾರ್ಬಿಡ್ತಾರೆ. ಲಕ್ಷಾಂತರ ಜನರಿಗೆ ಬರೀ ಮಾತಲ್ಲೇ ಮರಳ ಮಾಡಿ ಮೋಸ ಮಾಡ್ತಾರೆ. ನಾನು ನೀನು ಯಾವ ಲೆಕ್ಕ ನಮ್ಮ ಅವ್ರಿಗೆ? ಅವನೇನಾದ್ರೂ ಮಾಡ್ಕೊಳ್ಳಿ ಅಂಕಲ್, ನಾನು ಅವನಿಗೆ ಶಿಕ್ಷೆ ಕೊಡ್ಸೋರ್ಗೂ ಬಿಡೋದಿಲ್ಲ. ಈಗ ಆಗಿರೋದನ್ನ ನೋಡ್ತಾ ಇದ್ರೆ ನಮ್ಮ ಹತ್ರ ಉಳ್ಕೊಂಡಿರೋದು ಒಂದೇ ಅಸ್ತ್ರ, ಅದು ರಮಾ ಕೈಲಿ ಕಂಪ್ಲೇಂಟ್ ಕೊಡಿಸೋದು. ಏನಾಯ್ತು, ಯಾಕೆ ಅಳ್ತಾ ಇದೀಯಾ? ನೀನ್ ಹೀಗ ಅಳೋದ್ ನೋಡ್ತಾ ಇದ್ರೆ ನನಗ್ ತುಂಬಾ ಗಾಬರಿ ಆಗ್ತಾ ಇದೆ. ಪ್ಲೀಸ್ ಏನಾಯ್ತು ಅಂತ ಹೇಳು. ಅದಕ್ಕೆ ಪ್ರಾಣಕ್ಕೆ ಏನಾದ್ರೂ? ಅಕ್ಕನ ಬಗ್ಗೆ ಏನು ಗೊತ್ತಾಗ್ಲಿಲ್ಲ ಐಶು. ಅಕ್ಕನ್ನ ಬದುಕಿಸ್ಕೊಳ್ಳೋ ಹೋರಾಟದಲ್ಲಿ ನಾನು ಏಕಾಂಗಿ ಆಗ್ಬಿಟ್ಟಿದ್ದೀನಿ. ಜಗತ್ತಿನ ಜೊತೆಗೆ ಒಬ್ಬನೇ ಹೋರಾಡ್ತಾ ಇದ್ದೀನಿ. ಅದರಿಂದ ನನ್ನ ಸ್ನೇಹಿತರು, ಹಿತೈಷಿಗಳು, ಆಪ್ತರು ಎಲ್ಲರೂ ಎದುರು ಹಾಕೊಂಡಿದ್ದೀನಿ. ಪ್ಲೀಸ್ ಮೊದಲು ನೀನು ಅಳೋದನ್ನ ನಿಲ್ಸು. ಎಲ್ಲರೂ ಎದುರು ಹಾಕೊಂಡಿದ್ದೀನಿ ಅಂದ್ಯಲ್ಲ, ಅಂಥದ್ ಏನ್ ಮಾಡ್ದೆ ನೀನು? ನೀನ್ ಹೀಗೆ ಸುಮ್ಮನೆ ಇದ್ರೆ ನನ್ಗೇನು ಅರ್ಥ ಆಗಲ್ಲ ನಾಣಿ. ಅಕ್ಕನ್ನ ಉಳಿಸ್ಕೊಳಕ್ ಹೋಗಿ ಎಲ್ರಿಗೂ ನಂಬಿಕೆ ದ್ರೋಹ ಮಾಡ್ಬಿಟ್ಟೆ ಐಶು. ನನ್ನ ಹತ್ರ ಇದ್ದಿದ್ದ ಅದೊಂದೇ ದಾರಿ, ಅದನ್ನ ಬಿಟ್ಟು ನನ್ನ ಕಣ್ಮುಂದೆ ಬೇರೆ ಏನು ಕಾಣಲಿಲ್ಲ ಐಶು. ನನಗೆ ಅರ್ಥ ಆಗೋ ಹಾಗೆ ವಿಷಯ ಏನು ಅಂತ ನೇರವಾಗಿ ಹೇಳು ಪ್ಲೀಸ್. ನಾನು ಮಾಡಿರೋ ಕೆಲ್ಸಕ್ಕೆ ಯಾರು ನನ್ನ ಕ್ಷಮಿಸಲ್ಲ. ಎಲ್ರು ನನ್ನ ದ್ವೇಷಿಸ್ತಾರೆ, ಯಾರು ನನ್ನ ಹತ್ರನೂ ಸೇರಿಸಲ್ಲ. ನಾನು ಏನಾಗಿದೆ ನಿನ್ಗೆ? ಯಾಕೊಬ್ನ ಏನೇನೋ ಮಾತಾಡ್ಕೋತಾ ಇದೀಯಾ? ನನ್ ಪರಿಸ್ಥಿತಿ ಏನು, ನಾನ್ ಯಾಕೆ ಕೆಲಸ ಮಾಡಿದೆ ಅಂತ ಒಬ್ಬರಿಗೂ ಅರ್ಥ ಆಗಲ್ಲ. ಯಾಕೆ ಏನೇನೋ ಯೋಚನೆ ಮಾಡ್ತೀಯ? ನೀನ್ ಮಾಡಿದ್ ಸರಿಯಾಗಿದ್ರೆ ನಿನ್ಗೆ ಯಾರು ಏನು ಅನ್ನಲ್ಲ. ಪ್ರತಿಯೊಬ್ರು ಒಂದಲ್ಲ ಒಂದ್ ವಿಷಯದಲ್ಲಿ ಸ್ವಾರ್ಥಿಗಳೇ. ಅವ್ರಿಗೆ ಒಳ್ಳೇದಾಗುತ್ತೆ ಅಂದ್ರೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಲ್ಲ, ತಮ್ಗಿಷ್ಟ ಬಂದ ಹಾಗೆ ಬದುಕೋದು. ಆದ್ರೆ ನನಗ್ ಬೇಜಾರಾಗ್ತಿರೋದು ಒಂದೇ ಒಂದ್ ವಿಷಯಕ್ಕೆ ಐಶು. ನಾನು ಹೇಡಿ ಹೇಡಿ ಆಗ್ಬಿಟ್ಟೆ. ಇಷ್ಟೆಲ್ಲ ಮಾತಾಡ್ತಾ ಇದ್ದನು ಹೆದರ್ಬಿಟ್ಟೆ ಐಶು. ನಂಬುದವ್ರ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ಬಿಟ್ಟೆ.
ಏನ್ ಸುಶೀಲಮ್ಮನವ್ರೆ, ಮಕ್ಳು ಇನ್ನೂ ಬರ್ಲೇ ಇಲ್ಲ. ಅವ್ರ ಹಾಗೆ ಆಟ ಆಡ್ತಾ ನಿಂತ್ಕೊಂಡ್ಬಿಟ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಇರು, ನಾನೇ ಹೋಗಿ ಕರ್ಕೊಂಬರ್ತೀನಿ. ಜ್ಯೋತಿ, ಏನಾಯ್ತಮ್ಮ, ಯಾಕೆ ಒಂಥರ ಇದೆಯಾ? ಕೆಲಸ ಜಾಸ್ತಿ ಇತ್ತಾ? ಅಮ್ಮ, ಕೆಲಸ ಎಷ್ಟೇ ಇದ್ರೂ ನನಗೆ ಆಯಾಸ ಆಗಲ್ಲ. ಆದರೆ ಮತ್ತೆಲ್ಲಿ ಸೋತ್ ಬಿಡ್ತೀವೋ ಅನ್ನೋ ಭಯ ಕಾಡ್ತಾ ಇದೆ. ಜ್ಯೋತಿ, ನೀನ್ ಯಾವ ಕೇಸಿನ ಬಗ್ಗೆ ಮಾತಾಡ್ತಿದ್ಯಮ್ಮ? ಇನ್ಯಾವ ಕೇಸ್ ಬಗ್ಗೆ ಮಾತಾಡ್ಲಿ ಅಮ್ಮ? ಆ ನೀರ್ನಳ್ಳಿ ಮೇಲಿರೋ ಕೇಸ್ ಬಗ್ಗೆ. ಅವನ್ನ ಸೋಲ್ಸೇ ಬಿಟ್ವಿ ಅಂತ ಕನಸ್ ಕಾಣ್ತಾ ಇದ್ವಿ. ಅವನ್ ಎಲ್ಲಾ ಕಡೆಯಿಂದನು ಸಿಗ್ಬಿಡೋದ್ ಗ್ಯಾರಂಟಿ ಅಂತ ಲೆಕ್ಕಾಚಾರ ಹಾಕಿದ್ವಿ. ಆದ್ರೆ ನಾವ್ ಮಾಡಿದ ಪ್ಲಾನ್ ಎಲ್ಲ ತಲ್ಕಡ್ಗಾಗೋಯ್ತಮ್ಮ. ಅವನ್ ಪ್ರತಿ ಸಲ ನಮ್ಗಿಂತ ಎರಡ್ ಹೆಜ್ಜೆ ಮುಂದನೆ ಇರ್ತಾನೆ. ಅವನ್ನ ಸೋಲ್ಸೋದು ಅಸಾಧ್ಯ ಅನ್ಸ್ತಿದ್ಯಮ್ಮ. ನಾವ್ ಮಾಡ್ಕೊಳ್ಳೋ ಸಿದ್ಧತೆಗಳು, ನಮ್ ಪ್ಲಾನ್ಸ್, ಇದೆಲ್ಲ ಅವನಿಗೆ ಮೊದ್ಲೇ ಹೇಗ್ ಗೊತ್ತಾಗತ್ತೆ ಅನ್ನೋದೇ ದೊಡ್ಡ ಸೀಕ್ರೆಟ್ ಆಗೋಗಿದೆಯಮ್ಮ. ನಾವ್ ಎಷ್ಟೇ ಪ್ರಯತ್ನ ಪಟ್ರು ಅದನ್ ಕಂಡುಹಿಡಿಯೋದಿಕ್ ಆಗ್ತಾ ಇಲ್ಲ. ಇದೆಲ್ಲ ಸರ್ವೇ ಸಾಮಾನ್ಯ ಅಮ್ಮ, ಇದಕ್ಕೆಲ್ಲ ನೀನು ಧೃತಿಗೇಡ್ಬಾರ್ದು. ನಾನ್ ಹೇಳೋದೊಂದ್ ಮಾತು ಜ್ಞಾಪಕ ಇಟ್ಕೊ, ಸತ್ಯಕ್ಕೆ ಒಂದೇ ದಾರಿ, ಆದ್ರೆ ಸುಳ್ಳಿಗೆ ನೂರಾರು ದಾರಿಗಳು. ಅವನು ಸುಳ್ಳನ್ನೇ ತನ್ನ ದಾರಿ ಮಾಡ್ಕೊಂಡಿದ್ದಾನೆ, ಅದಕ್ಕೆ ತಪ್ಪಿಸ್ಕೊಳ್ಳೋದಿಕ್ಕೆ ಅವನಿಗೆ ನೂರಾರು ದಾರಿಗಳು ಸಿಗ್ತಾ ಇದೆ. ಆದ್ರೆ ನೀನು ಯಾವಾಗ್ಲೂ ಸತ್ಯನೇ ನಂಬಿರೋಳು, ಅದೇ ದಾರಿಲಿ ನಡೆಯೋಳು, ಅದಕ್ಕೆ ನಿನಗೆ ಕಷ್ಟಗಳು ಎದುರಾಗೋದು ಸಹಜ. ಆದ್ರೆ ನೀನು ನಿನ್ ದಾರಿನ ಬದಲಾಯಿಸ್ಬೇಡ. ಸೋಲ್ತೀನಿ ಅನ್ನೋ ಭಯದಲ್ಲಿ ಸುಳ್ಳಿನಿಂದೆ ಹೋಗ್ಬೇಡ ತಾಯಿ. ನೀನೇನು ಯೋಚನೆ ಮಾಡ್ಬೇಡ, ನಿನ್ ಜೀವನದಲ್ಲಿ ಬರೀ ಕಷ್ಟಗಳನ್ನೇ ಎದುರಿಸ್ತಾ ಇದೀಯ. ನಿನಗೂ ಒಳ್ಳೆ ದಿನಗಳು ಬಂದೇ ಬರುತ್ತೆ. ಧೈರ್ಯವಾಗಿರು, ಕಾಫಿ ತರ್ತೀನಿ. ಮೂರ್ತಿ ನನಗಾಗ್ಲೇ ಕಾಲ್ ಮಾಡಿ ಕೋರ್ಟಲ್ಲಿ ಏನ್ ನಡೀತೋ ಎಲ್ಲ ಹೇಳಿದ್ರು. ಹೌದು ಜ್ಯೋತಿ, ಸುಶೀಲಮ್ಮನವ್ರ ಮುಂದೆ ಈ ಮಾತಾಡಿದ್ರೆ ಅವ್ರು ಗಾಬರಿ ಆಗ್ತಾರೆ ಅಂತ ನಾನು ಅವ್ರಿಗೆ ಏನು ಹೇಳಿಲ್ಲ. ಎಲ್ಲ ವಿಷಯನೂ ಹೇಳಿದ್ರು ಅಂದ್ರೆ ಕಂಪ್ಲೇಂಟ್ ವಿಷಯನೂ ಹೇಳಿದ್ರ? ಕಂಪ್ಲೇಂಟಾ? ಯಾವ ಕಂಪ್ಲೇಂಟು? ಮೂರ್ತಿ ಅದ್ರ ಬಗ್ಗೆ ಏನು ಮಾತಾಡ್ಲಿಲ್ವಲ್ಲ. ಅಮ್ಮ, ನಾಳೆ ಬೆಳಗ್ಗೆ ಮೂರ್ತಿ ಅಂಕಲ್ ಆಫೀಸ್ಗೆ ಹೋಗಿ ನೀರ್ನಳ್ಳಿ ಮೇಲೆ ಕಂಪ್ಲೇಂಟ್ ಕೊಡೋಣ. ಏನಪ್ಪ ನಾಣಿ, ಬಾಲ ಸುಟ್ಟಿರೋ ಬೆಕ್ಕಿನ ಹಾಗೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಚಡಪಡಾಯಿಸ್ತಾ ಇದೀಯಾ? ಜೈಲ್ ಒಳಗಡೆ ಇರೋ ನನಗ್ ಟೆನ್ಷನ್ ಆಗ್ಬೇಕು, ನನಗ ಭಯ ಆಗಬೇಕು, ನಾನು ಒದ್ದಾಡಬೇಕು. ನೀನ್ ಯಾಕಯ್ಯ? ನಿಮ್ಮಿಂದ ಕೆಲಸ ಆಗ್ಬೇಕಾಗಿದೆ, ಅದಕ್ಕೆ ಮಾಡೋದೆಲ್ಲ ಮಾಡ್ಬಿಟ್ಟು ಏನು ಗೊತ್ತೇ ಇಲ್ಲ ಅನ್ನೋ ತರ ನಾಟಕ ಮಾಡ್ಕೊಂಡು ಆರಾಮಾಗಿದ್ದೀರಾ ನೀವು? ನಾನ್ ನಾಟಕ ಮಾಡ್ತಾ ಇಲ್ಲಪ್ಪ, ನಿಜಾನ ಹೇಳಿರೋದು. ನನ್ನ ಕೋಪಕ್ಕೂ ಒಂದು ಲಿಮಿಟ್ ಇದೆ, ಅದು ಮೀರ್ತೋ ಪರಿಣಾಮ ನೆಟ್ಟಿಗಿರಲ್ಲ. ಏನ್ ನಾಣಿ ಸರ್, ಜೈಲಿಗೆ ಬಂದು ನನಗೆ ಆವಾಜ್ ಹಾಕ್ತಾ ಇದ್ದಾರೆ? ನನ್ನ ಹತ್ರ ಬಂದಿರೋ ನೀನು ಬಂದಿರೋ ಕೆಲ್ಸ ನೋಡ್ಕ, ದನಿ ಏರಿಸ್ತೀಯೋ ಅದರ ಪರಿಣಾಮ ಏನಾಗತ್ತೆ ಅಂತ ನಿನಗೆ ಗೊತ್ತಿಲ್ಲ. ನಮ್ಮಕ್ಕ ಎಲ್ಲಿದ್ದಾಳೆ ಅಂತ ಹೇಳ್ಬಿಡಿ. ನಿಮ್ಗೋಸ್ಕರ ಕೋರ್ಟಲ್ಲಿ ಸುಳ್ಳು ಸಾಕ್ಷಿ ಹೇಳಿದ್ದು ಆಯ್ತು ತಾನೇ? ನೋ ನೋ ನೋ, ನೀನು ಕೋರ್ಟಲ್ಲಿ ಹೇಳಿದ್ದು ಸುಳ್ಳಲ್ಲಪ್ಪ, ನಿಜ ಅಂತ ಜಡ್ಜೇ ಹೇಳಿದ್ರಲ್ಲ.
ಅಷ್ಟಕ್ಕೂ ನೀನದನ್ನ ಹೇಳಿರೋದು ನನಗೋಸ್ಕರ ಅಲ್ಲ, ನಿನ್ನ ಪ್ರೀತಿಯ ಅಕ್ಕನಿಗೋಸ್ಕರ. ನಿನ್ನ ತಮ್ಮನಾಗಿ ಪಡೆಯೋದಕ್ಕೆ ಪದ್ದು ಎಷ್ಟು ಅದೃಷ್ಟ ಮಾಡಿದಾಳೆ. ಅಕ್ಕ ಅಂದ್ರೆ ಎಷ್ಟು ಪ್ರೀತಿ ನಿನಗೆ. ನಿಮ್ಮ ಗಿಲಿಟ್ ಮಾತಾಡೋದ್ ಬಿಟ್ಟು ಅಕ್ಕ ಎಲ್ಲಿದ್ದಾಳೆ ಅಂತ ಹೇಳಿ. ನಿನಗೆ ನಂಬಿಕೆ ಬರೋದಕ್ಕೆ ನಾನ್ ಏನ್ ಮಾಡಬೇಕು ಹೇಳು. ನಿಜವಾಗ್ಲೂ ನಿಮ್ಮ ಅಕ್ಕ ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತಿಲ್ಲಯ್ಯ. ಅವಳು ಎಲ್ಲಿದ್ದಾಳೋ, ಹೇಗಿದ್ದಾಳೋ, ಎಷ್ಟು ಅಳ್ತಾ ಇದ್ದಾಳೋ ನಿಮಗೇನ್ರಿ ಗೊತ್ತು? ಅಕ್ಕ ನಿಮ್ಮನ್ನ ಎಷ್ಟು ನಂಬುದ್ಲು, ಅವಳ ಜೊತೆ ನೀವ್ ಇಂಥ ಕೆಲಸ ಮಾಡಿದಿರಲ್ಲ, ಅವಳು ನಿಮ್ಮನ್ನ ಸಾಕು ಸಾಕು. ನಿಮ್ಮ ಅಕ್ಕನ ಬಗ್ಗೆ ನಿನಗೆ ಎಷ್ಟು ಗೊತ್ತಿದೆಯೋ ಅದಕ್ಕಿಂತ ಹೆಚ್ಚು ನನಗೆ ಗೊತ್ತಿದೆ. ಅವಳ ಸೆರಗಿನ ಗಂಟೆಗೆ ಸಿಕ್ಕಬೀಳದೇ ಇರೋ ಏಕೈಕ ಮನುಷ್ಯ ಅಂದ್ರ ನಾನೇ ಕಣಯ್ಯ. ನಿನ್ನ ದೃಷ್ಟಿಯಲ್ಲಿ ನಿಮ್ಮಕ್ಕ ದೇವಿ ಇರಬಹುದು, ಆದ್ರೆ ನನಗಲ್ಲ. ದೂರದ ಬೆಟ್ಟ ನುಣ್ಣಗಂತಾರಲ್ಲ, ಹಾಗೆ ನಿಮ್ಮಕ್ಕ ಅವಳಂತರ ಸುಳಿದ ಹಾಗೆ. ಅದ್ರ ಒಳಗ್ ಬಿದ್ದು ಎಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಗೊತ್ತಾ? ಆಶ್ಚರ್ಯ ಆಗ್ತಾ ಇದೆಯೇನಯ್ಯ? ಸತ್ಯ ಹೇಳ್ತಾ ಇದ್ದೀನಿ, ನಿಮ್ಮ ಅಕ್ಕ ಯಾರ್ಯಾರ ಮುಂದೆ ತನ್ನ ಸೆರಗನ್ನ ನಮ್ಮ ಅಕ್ಕನ ಬಗ್ಗೆನೆ ಬಾಯಿಗೆ ಬಂದಾಗ ಮಾತಾಡ್ತೀಯ, ಇನ್ನಿವತ್ತು ಕೊಂದು ಬಿಡ್ತೀನಿ. ಹೊರಡಣ್ ವಾ. ಬನ್ನಿ. ನೀವಿಬ್ರು ಮನೆಯಿಂದ ಹೊರಡೋದಕ್ ಮುಂಚೆ ಒಂದ್ ಮಾತು. ಮಾತಾಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅಂತ ಗಾದೆನೆ ಇದೆ. ಹೋಗೋದಕ್ ಮುಂಚೆ 100 ಸಲ ಯೋಚನೆ ಮಾಡಿ. ಒಂದ್ಸಲ ಕಂಪ್ಲೇಂಟ್ ಕೊಟ್ರೆ ಆಮೇಲೆ ಅದನ್ನ ಬದಲಾಯಿಸಕ್ಕಾಗಲ್ಲ. ಅಮ್ಮ, ನಾನು ಆಗ್ಲೇ ಅದ್ರ ಬಗ್ಗೆ ಯೋಚನೆ ಮಾಡಿದೀನಮ್ಮ. ನೋಡ್ ಜ್ಯೋತಿ, ಇರಬಹುದು, ಆದ್ರೆ ಈಗಿರೋ ಪರಿಸ್ಥಿತಿನಲ್ಲಿ ಕಂಪ್ಲೇಂಟ್ ಕೊಡೋದ್ರಿಂದ ನಮ್ಮ ಜೀವನದಲ್ಲಿ ಏನೇನ್ ಬದಲಾವಣೆಗಳಾಗ್ಬೋದು ಅಂತ ಗೊತ್ತಾ? ಅಮ್ಮ, ನೀವ್ ಹೆದರಿಸ್ತಾ ಇದ್ದೀರೋ, ಎಚ್ಚರಿಕೆ ಕೊಡ್ತಾ ಇದ್ದೀರೋ, ನನಗಂತೂ ಒಂದು ಗೊತ್ತಾಗ್ತಿಲ್ಲ. ಆದ್ರೆ ನನ್ನ ನಿರ್ಧಾರ ಮಾತ್ರ ಯಾವುದೇ ಕಾರಣಕ್ಕೂ ಬದಲಾಗಲ್ಲ. ಇದು ಹೆದರೋ ಸಮಯ ಅಲ್ಲಮ್ಮ, ಎದುರು ನಿಂತು ಹೋರಾಟ ಮಾಡಬೇಕು. ಏನೋ ಆಗ್ಬಹುದು ಅಂತ ಹೆದರ್ಕೊಂಡು ಕೂರೋ ಬದ್ಲು ಏನಾದ್ರೂ ಆಗ್ಲಿ ಅಂತ ರಣರಂಗಕ್ಕೆ ಧುಮ್ಕಿದೀವಿ. ಈಗ ನನಗೆ ಮುಖ್ಯವಾಗಿ ಬೇಕಾಗಿರೋದು ನಿಮ್ಮ ಆಶೀರ್ವಾದ, ನೀವ್ ನನ್ ಜೊತೆಲಿ ಇರ್ತೀರಾ ಅನ್ನೋ ವಿಶ್ವಾಸ. ಅದ್ರ ಬಗ್ಗೆ ಅನುಮಾನನೇ ಬೇಡ ಜ್ಯೋತಿ. ನನ್ ಕೊನೆ ಉಸಿರಿರೋವರೆಗೂ ನೀನ್ ಏನೇ ಮಾಡಿದ್ರು ನಿನ್ ಜೊತೆನಲ್ಲಿ, ನಿನ್ ಪಕ್ಕದಲ್ಲಿ ನಾನು ಇದ್ದೇ ಇರ್ತೀನಿ. ಥ್ಯಾಂಕ್ಸ್ ಅಮ್ಮ, ನಾನ್ ನಿಮ್ ಹತ್ರ ಇದನ್ನ ನಿರೀಕ್ಷಿಸೋದು. ಆ ನೀರ್ನಳ್ಳಿನ ಬಗ್ಬಡಿಯೋದಿಕ್ಕೆ ನಮ್ ಹತ್ರ ಇರೋ ಕೊನೆ ಅಸ್ತ್ರ ಅಂದ್ರೆ ಈ ಕಂಪ್ಲೇಂಟ್ ಒಂದೇ. ಅವನೇನೇ ಮಾಡಿದ್ರು ಇದರಿಂದ ತಪ್ಪಿಸ್ಕೊಳ್ಳೋದಿಕ್ ಸಾಧ್ಯನೇ ಇಲ್ಲ. ಸರಿನಮ್ಮ, ಹೋಗ್ಬಿಟ್ ಬನ್ನಿ, ಒಳ್ಳೇದಾಗ್ಲಿ. ಬಾಮ, ಹೋಗೋಣ.